बाबा साहब अम्बेडकर का जन्मदिन मनाने के लिए यहाँ पर उपस्थित है। बाबा साहब अम्बेडकर हमारे मूल भारत की इतिहास में सामाजिक नाइंसाफी के खिलाफ सदियों से चली आ रही गैर बराबरी की लड़ाई को लड़कर उन्होंने एक अंतिम रूप देते हुए भारत के संविधान को लिखकर उन्होंने तमाम इंसानों को इस मुल्क के कानून में बराबरी का दर्जा दिलाकर सभी मुल्क वासियों के लिए बल्कि पूरी दुनिया पर राज करने वाले एक व्यक्ति बन गए और वो आज सभी के दिलों पर राज करने वाले एक ऐसे महान व्यक्ति हैं जिन्हें आज हम हमारे दिल से बहुत ही सम्मान करते हैं और उनके उस संविधान को जिन्होंने हमारे लिए मुल्क वासियों के लिए लिखा था उस संविधान के लिए उस संविधान की रक्षा करने के लिए हम अपनी जान भी लड़ा देंगे और अपनी हम जिंदा रहने तक उस संविधान की रक्षा के लिए अपनी जानों को कुर्बान करेंगे। पेशवे राजरिद्दाग ಯಾವುದೇ ದಲಿತ ಊರ ಒಳಗೆ ಬರಬೇಕಾದ್ರೆ ಹಿಂದೊಂದು ಜಾಡು ಕಟ್ಕೋಬೇಕು, ಅವರು ಜಾಡು ಯಾಕೆ ಕಟ್ಕೋಬೇಕಂದ್ರೆ ಅವ್ರ ಮೇಲೆ ಕೂಡ ನಿರ್ಮಿಸಬೇಕು, ನಂತರ ಅವರು ಊಳದು ಭೂಮಿಯನ್ನು ಬಿಡಬಾರ್ದು ಅಂತೇಳಿ ಅದಕ್ಕೇನಂತರ ಕೂಡಿಯ ಕಟ್ಟಬೇಕು ಅಂತ ಪರಿಸ್ಥಿತಿ. ಸಲುವಾಗಿ ಈ ಓನ್ಲಿ ದಲಿತರಿ ಅಂತಿಲ್ಲ, ಸಮಾಜದ 95% ಜನ ಏನಿದ್ದಾರೆ ಅವ್ರ ಸಲುವಾಗಿ ಬಾಬಾ ಸಾಹೇಬ್ ಭಾಳ ಕೆಲಸ ಮಾಡಿದ್ದಾರೆ. ಅದ್ರ ಜೊತೆಗೆ ಎಲ್ಲಕ್ಕಿಂತ ಜಾಸ್ತಿ ಋಣಿಯಾಗಿರ್ಬೇಕಂದ್ರೆ ಭಾರತ ದೇಶದ ಹೆಣ್ಮಕ್ಕಳು, ಅದು ಅಪ್ಪರ್ ಕಾಸ್ಟ್ ಹೆಣ್ಮಕ್ಕಳು. ಅಪ್ಪರ್ ಕಾಸ್ಟ್ ಹೆಣ್ಮಕ್ಳಿಗೆ ಹೊರಗೆ ಬರ್ಲಕ್ಕೂ ಅರಿತಾ ಇದ್ದೀವಿ, ಅವರಿಗಂತೂ ಮಷೀನ್ ಇದ್ದಂಗೆ ಮಾಡಿತ್ತು ಜನ. ಹೀಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮನುಸ್ಮೃತಿ ಬಗ್ಗೆ ಭಾಳಷ್ಟು ಬಂದಿದ್ದಾರೆ. ಪಟ್ಟಿದಂಥ ಕೊಡುಗೆ ನಾವು ಎಷ್ಟು ಹೇಳಿದ್ರೂ ಕಡಿಮೆನೆ, ಯಾಕಂದರೆ ಇವತ್ತು ನಾವು ಜೀವಂತವಿದ್ದೀವಿ ಅಂದರೆ ಇವತ್ತು ಅದಕ್ಕೆ ಕಾರಣಭೂತರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ. ಹಿಂದಿನ ದಿನಮಾನಗಳಲ್ಲಿ ನಮ್ಮ ಅಜ್ಜಿ ತಾತವ್ರು ಹೇಳ್ತಿದ್ರು, ಎಲ್ಲೇ ಒಂದು ಹೋಗಿ ಟೀ ಕುಡಿಬೇಕಂದ್ರೆ ಚಾಯ್ ಕುಡಿಬೇಕಂದ್ರೆ ಮ್ಯಾಗಿ ಹಾಕ್ತಿದ್ರು ಅಂತ ಹೇಳ್ತಿದ್ರು. ಅದು ಇವತ್ತು ನನಗೆ ನೆನಪಾಗ್ತಾ ಇದೆ. ಅದಕ್ಕೆ ಸಂವಿಧಾನ ಏನು ಬರ್ದಾರ, ಆ ಸಂವಿಧಾನದಲ್ಲಿ ಬರೆದಿದ್ದಂಥದ್ದು ಒಂದು ಕಲೆ ಇವತ್ತು ನಮ್ಗೆ ಒಳ್ಳೆ ಸ್ಫೂರ್ತಿ ಕೊಟ್ಟ ನಮಗೆಲ್ಲರಿಗೂ. ಇವತ್ತು ನಾವು ಜೀವಂತವಾಗಿ ಇದ್ದೇವಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿ ಒಂದೊಂದು ಇವತ್ತು ಸರ್ಕಾರ ಏನು ಮಾಡ್ತದೆ, ತಿದ್ದುಪಡಿ ಮಾಡಬೇಕು, ಸಂವಿಧಾನ ಚೇಂಜ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಆ ಸಂವಿಧಾನ ಒಂದು ವೇಳೆ ಚೇಂಜ್ ಮಾಡಬೇಕು ಅಂತ ಅವ್ರು ನಿರ್ಧಾರ ಮಾಡ್ತಾರೆ, ಅದಕ್ಕೆ ನಾವು ವಿರೋಧವಾಗಿ ನಿಂತು ಸಂವಿಧಾನ ಎಲ್ಲಿ ಚೇಂಜ್ ಆಗ್ಲಾದಂಗೆ ಕಾಪಾಡುವಂತ ನಮ್ಮ ಕರ್ತವ್ಯ ಆಗಿದೆ. ಹಾಗಾಗಿ